ಆ ಸಮಯದಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಎಕ್ಸ್ಟ್ರೀಮ್ ಆಗಿ ಕಂಡು ಬಂದವು. ಫ್ಯಾಂಟಸಿ ಪಾರ್ಕ್ ಗಳಲ್ಲಿ ರೋಲರ್ ಕೋಸ್ಟರ್ ರೈಡ್ ಅಂತ ಇರುತ್ತೆ ಗೊತ್ತಲ್ವಾ, ಅವ್ರನ್ನ ಭಯೋ ಹಾಗೆ ಇಲ್ಲ, ಅವ್ರಿಗೇನು ಹೇಳೋ ಹಾಗೆ ಇಲ್ಲ. ಯಾಕೆಂತಂದ್ರೆ ಬಿಗ್ ಬಾಸ್ ಅಂದ್ರೆ ನಾನು, ನಾನಂದ್ರೆ ಬಿಗ್ ಬಾಸ್, ದಿಸ್ ಇಸ್ ಮೈ ಗೇಮ್. ಐ ಸೇ ಹೆಣ್ಮಕ್ಳು ನಾವೆಲ್ಲ ಮಾತಾಡ್ಕೊತಾ ಇದ್ದಿದ್ದು ಈ ಸೀಸನ್ ಬರುವಾಗ ಇವರು ಕಂಟ್ರೋಲ್ ತಗೊಳ್ಳೋದು ಹೇಗೆ ಅಥವಾ ಮಾಡದಿರೋ ಹಾಗೆ ತಡೆಯೋದು ಹೇಗೆ. ಆ ಸಮಯದಲ್ಲಿ ಕೆಲವು ಕ್ಯಾರೆಕ್ಟರ್ಸ್ ಎಕ್ಸ್ಟ್ರೀಮ್ ಆಗಿ ಕಂಡು ಬಂದವು. ಓ ಇದು ಯಾಕೋ ಸ್ವಲ್ಪ, ಯಾಕಂದ್ರೆ ಕೆಲವರು ಪ್ರಿಪೇರ್ ಆಗಿ ಬಂದಿದ್ದೆ ಹೇಗಿತ್ತು ಅಂದರೆ, ನಾನಿದು ಎಲ್ಲದನ್ನು ಕಂಟ್ರೋಲ್ ತಗೊಳ್ಬೇಕು, ನಾನು ಬಿಗ್ ಬಾಸ್ ಫೇಸ್, ಬಿಗ್ ಬಾಸ್, ಎಸ್ ಬಿಗ್ ಬಾಸ್ ಸೀಸನ್ 11 ಅಂದರೆ ನಾನೇ, ಇದು ದಿಸ್ ಇಸ್ ಮೈನ್ ಅನ್ನೋ ಮೈಂಡ್ ಸೆಟ್ಟಲ್ಲಿ ಬಂದಿದ್ದರಿಂದ ಅದು ಆರ್ಭಟ ತುಂಬ ಕಾಣಿಸ್ತಾ ಇದ್ದಿದ್ದು. ಅಷ್ಟೇ ಅಲ್ಲ, ಕಾಲು ಕೆರ್ಕೊಂಡು ಇವಾಗ ಇಂಟೆನ್ಷನಲಿ ಜಗಳಕ್ಕೆ ಹೋಗೋದು, ನೀವು ಇಂಟ್ರೆಸ್ಟೆಡ್ ಇಲ್ವಾ ಓಕೆ ಅವ್ರನ್ನ ಟ್ರೈ ಮಾಡೋದು, ಅವ್ರ ಜೊತೆ ಜಗಳ ಆಡಿ ಮುಗಿತಾ ಓಕೆ ನೆಕ್ಸ್ಟ್ ಅವ್ರನ್ನ ಅಟ್ಯಾಕ್ ಮಾಡೋದು, ಇದು ತುಂಬ ಆಬ್ವಿಯಸ್ ಆಗಿ ಎರಡು ದಿನ ಎಲ್ಲರ ಮನಃಶಾಂತಿನ ಅಲ್ಲಿ ಕೆಡಿಸ್ಬಿಡ್ತು. ಮೂರನೇ ದಿನದಿಂದ ನಾವೆಲ್ಲರೂ ಸೇರ್ಕೊಂಡು ಡಿಸೈಡ್ ಮಾಡಿದ್ವಿ, ಇಲ್ಲ ಅದೊಂದು ಸ್ವಲ್ಪ ಬಿಟ್ಬಿಟ್ರೇ ವಾಸಿ, ಕೆಲವ್ರನ್ನ ಹಾಗೆ ಬಿಟ್ಟರೆ ತಾವಾಗೆ ಈಗ ಅಳೋ ಮಕ್ಳು ಥರ, ಆ ಮಕ್ಳನ್ನ ಒಂಚೂರು ಇಗ್ನೋರ್ ಮಾಡಿಬಿಟ್ರೆ ತಣ್ಣಗಾಗ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಅಂತ. ಸೊ ಹೀಗಾಗಿ ಕೆಲವು ಪರ್ಸನಾಲಿಟೀಸ್ನ ಅರ್ಥ ಮಾಡ್ಕೊಳ್ಳೋದಾಗಲಿ ಅಥವಾ ಹತ್ತಿರ ಬರ್ಮಾಡ್ಕೊಳ್ಳೋದಾಗಲಿ ಕಷ್ಟ ಆಯಿತು. ನೋ ಡೌಟ್ ನಮಗೆ ಆ ಕ್ಯಾರೆಕ್ಟರ್ ನೀವು ಹೆಸರು ಹೇಳೋದೇ ಬೇಡ, ಯಾರು ಅಂತ ನಮಗೆ ಇಡೀ ಕರ್ನಾಟಕಕ್ಕೆ ಅವರ ಜೊತೆಗೆ ಕಳೆದಂತಹ ಈ ಒಂದು ವಾರ ಎಕ್ಸ್ಪ್ಲೇನ್ ಮಾಡೋದಾದ್ರೆ ಏನು ಹೇಳಕ್ಕೆ ಇಷ್ಟ? ಈ ಫ್ಯಾಂಟಸಿ ಪಾರ್ಕ್ಗಳಲ್ಲಿ ರೋಲರ್ ಕೋಸ್ಟರ್ ರೈಡ್ ಅಂತ ಇರುತ್ತೆ ಗೊತ್ತಲ್ವಾ, ಒಂದು ಝುರ್ರ ಅಂತ ಹೋಗ್ಬಿಟ್ಟು ಆಮೇಲೆ ಸ್ಲೋ ಮಾಡಿ ಮತ್ತಿನ್ನಂಗೋ ತಲ್ಕೆಳ್ಕೊ ಹೋಗಿ ಇನ್ನೆಂಗೋ ಬಂದು ಇನ್ನೆಂಗೋ ಆಗಿ, ಇಟ್ ವಾಸ್ ಲಿಟ್ರಲಿ ಹಾಗೆ ಇದ್ದಿದ್ದದು. ಆಮೇಲೆ ಮಜಾ ಏನಪ್ಪ ಅಂತಂದರೆ, ಅವ್ರನ್ನ ಭಯೋ ಹಾಗೆ ಇಲ್ಲ, ಅವ್ರಿಗೇನು ಹೇಳೋ ಹಾಗೆ ಇಲ್ಲ. ಯಾಕೆ ಅಂತಂದರೆ ಬಂದ ತಕ್ಷಣ ಎರಡನೇ ದಿನ ಕಿರಿಕಿರಿ ಆದಾಗ ಓಪನ್ ಆಗಿ ಹೇಳಿದ್ರು, ನೋಡಿ ದಿಸ್ ಇಸ್ ಮೈ ಸ್ಟ್ರಾಟಜಿ, ನಾನು ಹೀಗೆ ಆಡಬೇಕು, ಬಿಗ್ ಬಾಸ್ ಅಂದರೆ ನಾನು, ನಾನಂದರೆ ಬಿಗ್ ಬಾಸ್, ಜನ ಬಿಗ್ ಬಾಸ್ ಆನ್ ಮಾಡಿದ್ರೆ ನನ್ನ ಮುಖನೇ ಬರಬೇಕು, ನನ್ನ ಆಟನೇ ಬರಬೇಕು, ಎಲ್ಲಿ ಟ್ರೋಲ್ ಆದರೂ ನಾನೇ ಆಗಿರಬೇಕು, ಟಿ ಆರ್ ಪಿ ನಾನೇ ಆಗಿರಬೇಕು, ನೀವೇನು ಮಾಡ್ತೀರೋ ನೀವು ಮಾಡ್ಕೊಳ್ಳಿ, ನನ್ನನ್ನು ತಡೆಯೋ ಹಾಗಿಲ್ಲ, ದಿಸ್ ಇಸ್ ಮೈ ಗೇಮ್, ಐ ಸೇ ನೀವು ಆಡೋಗಿದ್ರೆ ಆಡ್ಕೊಳ್ಳಿ ಅಂತ ಕ್ಲೀನಾಗಿ ಕ್ಲಿಯರ್ ಕಟ್ಟಾಗಿ ಹೇಳಿಬಿಟ್ರು. ಅಂಥವ್ರಿಗೆ ಏನು ಮಾಡ್ತೀರಾ ನೀವು? ನಾವು ಒಂದಕ್ಕೆ ಏನು ವರಿ ಮಾಡ್ತಾಯಿದ್ವಿ ಅಂದರೆ, ಆಯ್ತಪ್ಪ ನೀವು ಏನು ಬೇಕು ನೀವು ಮಾಡ್ಕೊಳ್ಳಿ, ಬಟ್ ಒಬ್ಬರು ಮಾಡಿದ ತಪ್ಪಿಗೆ ಏನಾಗೋದು, ಇಡೀ ತಂಡಕ್ಕೆ ಶಿಕ್ಷೆ ಆಗೋದು. ಬಿಗ್ ಬಾಸ್ ನಮ್ಮ ಊಟನೇ ತೊಗೊಂಡು ಹೊಟ್ಟೋಗ್ಬಿಡೋರು, ನಮಗಿದ್ದಿದ್ದ ಗ್ರಾಸರಿನ ಕಟ್ ಮಾಡಿಬಿಡೋರು, ನಮಗೆ ಅದ್ರ ಚಿಂತೆ. ಹೀಗಾಗಿ ಮೂರು ದಿನ ನಾವು ಗಂಜಿ ಕುಡಿಬೇಕಾಗಿ ಬಂತು, ಮೂರು ಹೊತ್ತು ಗಂಜಿ ಕುಡಿಬೇಕಾಗಿ ಬಂತು. ನಾವು ಸ್ವರ್ಗದಲ್ಲಿದ್ದು ಗಂಜಿ ಕುಡಿಬೇಕಾ? ಆ ಥರ ಪನಿಷ್ಮೆಂಟ್ಗಳಿದ್ದರಿಂದ ಸ್ವಲ್ಪ ಅವ್ರಿಗೆ ಕೇಳ್ಕೊತಾ ಇದ್ವಿ, ಅವ್ರು ಜಾಸ್ತಿ ಮಾಡೋರು, ನೀವು ಕೇಳ್ಕೊಂಡಷ್ಟು ಇನ್ನೂ ಜಾಸ್ತಿ ಮಾಡೋರು. ಸೊ ಅವ್ರಿಗೆ ಬೇಸಿಕಲಿ ಏನಿತ್ತು ಅಂತಂದರೆ, ಕೆಟ್ಟದಾದರೂ ನನ್ನಿಂದನೇ ಆಗಬೇಕು, ಎಲ್ಲರೂ ಖುಷಿಯಾಗಿದ್ದರೂ ನನ್ನಿಂದನೇ ಆಗಬೇಕು, ಎಲ್ಲರೂ ಅಳ್ತಾ ಇದ್ರೆ ನನ್ನಿಂದನೇ ಆಗಬೇಕು, ಯಾರಿಗಾದ್ರೂ ಕೋಪ ಬಂದ್ರೂ ಅದು ನನ್ನಿಂದನೇ ಆಗಬೇಕು. ಅವ್ರೊಂಥರ ಇ ವಾಸ್ ಅಬ್ಸೆಸ್ಡ್ ವಿತ್ ಇದೆಲ್ಲ ನಾನು ಕಂಟ್ರೋಲ್ ಮಾಡ್ತೀನಿ, ಆ ಥರ ಮೈಂಡ್ ಸೆಟ್ಟಲ್ಲಿ ಬಂದುಬಿಟ್ಟಿದ್ರು ಅವರು. ಆದರೆ ಅದು ಅದ್ರ ಜೊತೆಗೆ ನರಕ ನಿವಾಸಿಗಳ ಜೊತೆಗೆ ಸ್ಟಾರ್ಟಿಂಗ್ ಹತ್ರ ಆಗಕ್ಕೆ ಹೋಗ್ತಾರೆ, ನಿಮ್ಮಿಂದ ದೂರ ಆಗಕ್ಕೆ ಹೋಗ್ತಾರೆ, ಆಮೇಲೆ ಅಲ್ಲೂ ಜಗಳ ಮಾಡ್ಕೋತಾರೆ, ಇಲ್ಲೂ ಜಗಳ ಮಾಡ್ಕೋತಾರೆ, ಇಡೀ ಮನೇಲಿರೋ ಎಲ್ಲರ ತರೋನು ಒಂದ್ರೊಂದು ಜಗಳ ಮಾಡ್ಕೊಳ್ಳೋದು, ಆ ಅಗ್ರೆಷನ್ನು ಅದನ್ನ ನೋಡಿದಾಗ ಫಸ್ಟ್ ನಿಮ್ಗೆ ಏನು ಫೀಲ್ ಆಗ್ತಿತ್ತು ಮನೆ ಒಳಗಡೆ, ಈ ತರ ಇರಕ್ಕೆ ಸಾಧ್ಯನಾ ಅಂತ ಏನಾದ್ರು ಫೀಲ್ ಆಗ್ತಿತ್ತು, ಅಥವಾ ಅವ್ರನ್ನ ಹೊರಗಡೆ ಇದ್ದಾಗ ವೀಡಿಯೋಸ್ ಏನಾದ್ರು ನೋಡಿದ್ರೆ? ಇಲ್ಲ ನಾನು ನೋಡಿರಲಿಲ್ಲ, ಬಟ್ ನಾವಲ್ಲಿ ನಾವು ಹೆಣ್ಮಕ್ಳು ನಾವೆಲ್ಲ ಮಾತಾಡ್ಕೋತಾ ಇದ್ದಿದ್ದು ಈ ಸೀಸನೇ ಬರಬೇಕ ಇವರು, ಯಾವ ಸೀಸನಲ್ಲೂ ಈ ಥರ ಇಷ್ಟು ಫಸ್ಟೇ ನಮಗೆ ನರಕ ಸ್ವರ್ಗ ಲೆವೆಲಲ್ಲಿ ನಮ್ಗಳಿಗೆ ಆದಂಥ ಒಂದು ವೈಮನಸ್ಯ ಇದೆ. ಅಯ್ಯೋ ಅವ್ರನ್ನ ಮುಖಗಳು ನೋಡಿದ್ರೆ ಅಯ್ಯೋ ಅನ್ಸೋದು, ವಿ ಆರ್ ಹೆಲ್ಪ್ಲೆಸ್, ಅವ್ರಿಗೇನು ಸಹಾಯ ಮಾಡೋ ಹಾಗಿಲ್ಲ, ನಾವು ತಿನ್ನೋ ಊಟನ ಅವ್ರಿಗೆ ಕೊಡೋ ಹಾಗಿಲ್ಲ, ಅದೇ ಬೇಜಾರು ಫಸ್ಟೇ ಇದೆ. ಅದ್ರ ಜೊತೆಗೆ ಇವ್ರದ್ದು ಒಂದು ನಾವು ಇದನ್ನೇ ತಡ್ಕೊಳ್ಳೋಣವೋ, ಅದನ್ನೇ ತಡ್ಕೊಳ್ಳೋಣವೋ, ಇನ್ನೇನು ತಡ್ಕೊಳ್ಳೋಣ, ಅದು ನಮ್ಮನ್ನು ಎಳೆಯೋದಕ್ಕೆ ಹಿಂದಕ್ಕೆ ಇದೇ ಒಂದು ಮೇನ್ ಕಾರಣ ಆಯಿತು. ನಮ್ಮ ತಂಡದಲ್ಲೇ ಇದ್ದವರು ನಮ್ಮನ್ನು ಎಳಿವಾಗ ನಿಮಗೆ ಪ್ರಾಗ್ರೆಸ್ ಮುಂದುವರಿಯೋದಕ್ಕೆ ಸಾಧ್ಯವೇ ಆಗಲ್ಲ ಅಲ್ವಾ. ಈಗ ನರಕದವ್ರದಿಂದ ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂದರೆ ನೀವು ರಿಸಾಲ್ವ್ ಮಾಡ್ಬೋದು, ಇದು ನಮ್ಮ ತಂಡ, ನಾವು ಈ ಥರ ಸ್ಟ್ರಾಟಜಿ ಹಾಕೋಣ, ಈ ಥರ ಮಾಡೋಣ, ಈ ಥರ ಹೋಗೋಣ ಅಂತ ಮಾಡ್ಬೋದು. ನಿಮ್ಮ ಒಳಗೇ ಇರೋರೊಬ್ಬರು ಈ ಥರ ಮಾಡುವಾಗ ನೀವು ಹೇಗೆ ಮುಂದುವರಿತೀರಾ? ಸೊ ಅದು ನಮಗೆ ದೊಡ್ಡ ಚಾಲೆಂಜ್ ಆಗಿತ್ತು ನಮ್ಮ ಎಂಟೈರ್ ತಂಡದವರಿಗೆ. ಸೊ ಅದನ್ನು ತುಂಬ ಅನುಭವಿಸಿದ್ವಿ, ತುಂಬ ಮಾತಾಡ್ಕೋತಾ ಇದ್ವಿ, ಇದನ್ನು ಹೇಗೆ ಇದು ಮಾಡೋದು, ಇದನ್ನು ಕಂಟ್ರೋಲಿಗೆ ತಗೊಳ್ಳೋದು ಹೇಗೆ, ಅಥವಾ ಅವ್ರು ಮಾಡದಿರೋ ಹಾಗೆ ತಡೆಯೋದು ಹೇಗೆ. ಬಟರ್ ಹಚ್ಚಿನೂ ಹೇಳಿದ್ದಾರೆ, ಜೋರಾಗೂ ಹೇಳಿದ್ದಾರೆ, ಗಲಾಟೆ ಮಾಡಿ ಹೇಳಿದ್ದಾರೆ, ಎಲ್ಲ ಥರದಲ್ಲೂ ಹೇಳಿದ್ವಿ. ಇಲ್ಲ 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 ಇನ್ನು ಮಾಡಲ್ಲ, ಗ್ಯಾರಂಟಿ ಮಾಡಲ್ಲ, ನಂಗೆ ಅರ್ಥ ಆಗಲ್ವಾ, ನಂಗೆ ಅರ್ಥ ಆಗಲ್ವಾ, ಇನ್ನೇನು ಹೇಳಿಬಿಡಿ ನಾನು ಮಾಡಲ್ಲ ಅಂತ ಹೋಗೋರು 5 ನಿಮಿಷಕ್ಕೆ ಮತ್ತೆ ಹೋಗಿ ಮಾಡೋರು. ಸೊ ನಾವೊಂಥರ ಗಿವನ್ ಅಪ್. ಅಂದ್ರೆ ಬಿ ಪಿ ಇರೋರ್ನ ಅಲ್ಲಿ ಕಳಿಸ್ಬಿಟ್ರೆ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಅಂತ. 100% 100%.